ಹಾಡೋದಕ್ಕೂ ನಮಸ್ಕಾರ. ಹಾಡೋ ಕೋಗಿಲಿನಲ್ಲೂ ಅಂದ ಇರತ್ತೆ, ಅದನ್ನ ಗುರುತಿಸ್ ನೋಡ್ಬೇಕು. ಹರಿಯೋ ನೀರಲ್ಲೂ ಚಂದ ಇರತ್ತೆ, ಕಣ್ಬಿಟ್ಟು ನೋಡ್ಬೇಕು. ಕತ್ತಲಿನಿಂದ ಆಚೆಗೂ ಬೆಳಕಿರುತ್ತೆ, ಹುಡುಕ್ ನೋಡ್ಬೇಕು. ಪ್ರತಿ ರಾತ್ರಿ 8 ಗಂಟೆ ಆಯ್ತು ಅಂದ್ರೆ ಕಲರ್ ಸೂಪರ್ ನೋಡ್ಲೇಬೇಕು, ಯಾಕಂದ್ರೆ ಇದು ಕನ್ನಡಿಗರು ಮೆಚ್ಚಿದ ಕಾಮಿಡಿ ಶೋ ಮಜಾ ವಾರ್ತೆ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ, ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಹಸುವಾದಾಗ ಹೊಟ್ಟೆ ತುಂಬಿಸುತ್ತೆ ಗಂಜಿ, ಮೊಬೈಲ್ ಗೆ ಬೇಕೇ ಬೇಕು ನೆಟ್ವರ್ಕ್ 4G. ಇವರಿದ್ದ ಕಡೆ ಎಲ್ರು ಹೇಳ್ತಾರೆ ವಾ ಖ್ಯಾಜಿ, ಲೆಟ್ಸ್ ವೆಲ್ಕಮ್ ನಮ್ಮ ಗುರುಜಿ. ಕೋಪ ಅಂದ್ರೆ ಇವ್ರಿಗೆ ಅಲರ್ಜಿ, ಟಿಪ್ಸ್ ಕೇಳ್ಕೊಂಡು ಸೌಂದರ್ಯನೇ ಇವ್ರಿಗೆ ಹಾಕುತ್ತೆ ಅರ್ಜಿ. ಇವರಿದ್ರೆ ಸಿಕ್ಕಾಪಟ್ಟೆ ಎನರ್ಜಿ. ಲೆಟ್ಸ್ ವೆಲ್ಕಮ್ ನಮ್ಮ ಅನಿಮಲ್ ಪ್ರೀತಿಯ ರಚ್ಚಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅನು, ಆಲ್ ದ ಬೆಸ್ಟ್. ಇನ್ನು ನಾವೆಲ್ಲರೂ ನಗ್ತಾ ನಗ್ತಾನೆ ಇರ್ಬೇಕು ಅಂತ ಅಂದ್ರೆ ನಮ್ಮನ್ನ ನಗ್ಸುವಂತ ಆಸ್ಥಾನ ಕಲಾವಿದರಿರ್ಬೇಕು. ನನ್ನ ಪ್ರೀತಿಯ ಬಾಯ್ಸ್ ಅಂಡ್ ಗರ್ಲ್ಸ್, ಸ್ವಾಗತ ಸುಸ್ವಾಗತ. ಹಾರೋ ಹಾಕಿನ ಕೂಡ್ ಹಾಕೋದು, ಪ್ರೀತಿಸೋ ಜೋಡಿನ ಕಟ್ ಹಾಕೋದು, ಎರಡು ಒಳ್ಳೇದಲ್ಲ. ಹೊಸ ಗೂಡು ಕಟ್ಟಬೇಕು ಅಂತ ಜೋಡಿ ಹಕ್ಕಿಗಳು ಮನೆ ಬಿಟ್ಟು ಹೋಗೋದಕ್ಕೆ ಸ್ಕೆಚ್ ಹಾಕಿದಾವೆ. ಆದ್ರೂ ಹೆಣ್ಮಕ್ಳನ್ನ ತಂದೆ ಮನೆಯಿಂದ ಕರ್ಕೊಂಡು ಹೋಗೋದು ಅಷ್ಟೊಂದು ಸುಲಭ ಅಲ್ಲ ಬಿಡಿ, ಅಲ್ವಾ? ಕೇರ್ಫುಲ್ ಉಜ್ಜೋ. ಚುಮೆ ಯಪ್ಪ, ಇವತ್ತು 11 ಗಂಟೆಗೆ ಓಡೋಗ್ಬೇಕು ಅಂತ ಪ್ಲಾನ್ ಹಾಕಿದ್ವಿ. ಇವಳು ಒಳ್ಳೆ ದನ ತಿಂದಂಗ್ ತಿಂದು ಒಳ್ಳೆ ಕಾಡೆಮ್ಮೆ ತರ ಬಿತ್ಕೊಂಡಿದ್ದಾಳೆ. ಈ ಹುಡುಗಿರ ಹಿಂಗೆ ವಾಲಿಬಾಲ್ ಆಡೋಣ ಬಾ ಅಂತ ಕರ್ಕೊಂಡೋಗಿ ಕೈ ಕಟ್ ಹಾಕ್ಬಿಡ್ತಾರೆ. ನಾನು 11 ಗಂಟೆಯಿಂದ ಸಿಗ್ನಲ್ ಅಲ್ಲಿ ನಾಯಿ ತರ ಕಾದು ಇಲ್ಲೇ ಹಗ್ಗ ಹಾಕೊಂಡ್ಬಿಟ್ಟು ಕೋತಿ ತರ ಹತ್ಕೊಂಡ್ ಬಂದಿದೀನಿ, ಹೆಂಗ್ ಬಿತ್ಕೊಂಡಿದ್ದಾಳೆ ನೋಡಿ ಸರ್. ಚುಮೆ ಚುಮೆ ಅಪ್ಪ, ಇವನ್ ಮಲ್ಗೋಕೆ ಬಿಡಲ್ಲ. ಲೇ ಚಿಮ್ಮೆ, ಓಡೋಗ್ಬೇಕು ಎದ್ದಾಳೆ. ಕಳ್ಳ ಅಲ್ಲ ನಾನು, ತೇಜು. ಹೈ ತೇಜು, ನೀನೇನೋ ಇಷ್ಟೊತ್ತಲ್ಲಿ ಇಲ್ಲಿ? ನಿಮ್ಮ ಅಜ್ಜಿ ಮದ್ವೆಗೆ ಚಪ್ರ ಹಾಕಕ್ ಬಂದಿದ್ದೆ. ತೇಜು, ರಾತ್ರಿ ಹೊತ್ತು ನಿದ್ದೆ ಕೆಡ್ಬಾರ್ದು, ಕಣ್ ಕೆಳಗೆ ಡಾರ್ಕ್ ಸರ್ಕಲ್ ಬರುತ್ತೆ, ಬಾ ಮಲ್ಗಣ. ಎತ್ತಳೆ ಮೇಲೆ, ನಾನ್ ಅಷ್ಟು ದೂರದಿಂದ ನಾಯಿ ತರ ಓಡ್ಕೊಂಡ್ ಬಂದಿದೀನಿ, ನೀನೇನೆ ಟೆಡ್ಡಿ ಬೇರ್ನ ಗಟ್ಟಿಯಾಗಿ ತಪ್ಕೊಂಡ್ ಬಂದ್ಕೊಂಡಿದ್ಯಾ? ಸಾರಿ ತೇಜು, ಮರ್ತೋಗ್ಬಿಟ್ಟಿದ್ದೆ. ಬಟ್ಟೆ ಪ್ಯಾಕ್ ಮಾಡಿದ್ಯಾ? 2 ನಿಮಿಷ ಮಾಡ್ತೀನಿ. ಬೇಗ ಮಾಡು, ಬೇಗ ಮಾಡು. ಆಚೆಗಡೆ ನಾಯಿಗಳು ಬೊಗಳ್ತಾ ಇದಾವೆ, ಒಳಗಡೆ ನಿಮ್ಮಪ್ಪ ಕೆಮ್ತಾ ಇದಾರೆ. ತೇಜು, ನಾವ್ ನಿಜವಾಗ್ಲೂ ಓಡೋಗ್ತಿವೇನೋ? ಕಣಿ ಕೇಳು, ನೀರೊಳಗಡೆ ಬಿದ್ದು ಈಜ್ಬೇಕಂತ ಕೇಳ್ತಾ ಇದೆಯಲ್ಲ. ಸರಿ ಬಾ, ಓಡೋಗೋಣ. ಹಂಗೆ ಬೇಡ, ಆಚೆಗಡೆ ಜನ ಕೇಳಿಸ್ಕೊಂಡ್ಬಿಟ್ರೆ ನಾನು ಬೇರೆ ಏನೋ ಮಾಡ್ದೆ ಅನ್ಕೊಂಡ್ಬಿಡ್ತಾರೆ. ತೇಜು, ನಾನು ನಿನ್ನ ರಾಜಕಾರಣಿ ಅನ್ಕೊಂಡ್ಯಾ? ರಾತ್ರಿ ಪಕ್ಷ ಬದಲಾಯಿಸಕ್ಕೆ ಹೆಣ್ಮಕ್ಳಿಗೆ ಮನೆ ಸೆಂಟಿಮೆಂಟ್ ಅಂತ ಒಂದಿರುತ್ತೆ, ಅದೇ ನೀನ್ ಬಾ, ಓಡ್ ಬಾ ಅಂದ ತಕ್ಷಣ ಓಡ್ ಬಂದ್ಬಿಡ್ಲಿ. ಈ ಮಾತ್ನ ನಾನು ಸಿಗ್ನಲ್ ಅಲ್ಲಿ ನಾಯಿ ತರ ಕಾಯ್ತಾ ಇದ್ನಲ್ಲ, ಅವಾಗ್ಲೇ ಬಗಳ್ಬೇಕಾಗಿತ್ತು. ನಿಮಗ್ ಮನೆ ಬರಕಾಗಲ್ಲ ಅಂದ್ಮೇಲೆ ನಮ್ಮನ್ನ ಯಾಕ್ರೆ ಮನೆಯಿಂದ ಆಚೆ ಕರೆಸ್ತೀರಾ? ನಮಗೂ ಅಪ್ಪ ಅಮ್ಮ ಇದಾರೆ, ನಮ್ಮನ್ ಬೀಜ ಹಾಕಿ ಬೆಳೆಸಿಲ್ಲ. ನೀನ್ ಮತ್ತೆ ಕೋಪ ಮಾಡ್ಕೊಂಡೆ ಹೋಗಬೇಡ. ಇಲ್ಬಂತು ಹೇಳು. ಏನ್ ಆಸೆ ಹುಡುಗಿರಿಗೆ, ಒಳ್ಳೆ ಎಳ್ಸೆಳ್ಸ್ತಾರ ಆಡ್ತಾ ಇದೆಯಲ್ಲಿ. ಹಾಗಾದ್ರೆ ನೀನ್ ಬೇಡ, ಹೋಗು. ನೋಡಿದ್ರ ಸರ್, ಈ ಹುಡುಗಿರ್ ನಂಬ್ಕೊಂಬಂದ್ರೆ ಹಿಂಗೆ
ನಾನು ಪ್ಯಾರಾಚೂಟ್ ಅನ್ಕೊಂಡ್ಬಿಟ್ಟು ಸ್ಕೂಲ್ ಬ್ಯಾಗ್ನ ಬೆನ್ನಿಗೆ ಹಾಕೊಂಡು ಹೆಲಿಕಾಪ್ಟರ್ ಇಂದ ನೆಗ್ದಂಗ ಆಗೈತೆ ನನ್ನ ಪರಿಸ್ಥಿತಿ. ಇವಾಗ ನೀನು ಬರ್ತೀಯೋ ಇಲ್ಲ ವರಲಕ್ಷ್ಮಿ ಕರ್ಕೊಂಡು ಹೋಗ್ಲಿ? ತೇಜು, ನನ್ಗೇನೋ ನಿನ್ ಜೊತೆ ಬರಕ್ ಇಷ್ಟ, ಆದ್ರೆ ಅಪ್ಪನ್ ಬಿಟ್ಟು ಬರಕ್ ಕಷ್ಟ. ಅಲ್ಲ ಕಣೆ, ಯಾರಾದ್ರೂ ಓಡೋಗ್ಬೇಕಾದ್ರೆ ಅಪ್ಪನ ಜೊತೆಲಿ ಕರ್ಕೊಂಡು ಹೋಗ್ತಾರೇನೆ, ಅವ್ರನ್ನ ಬಿಟ್ಬಿಟ್ಟು ಹೋಗ್ಬೇಕು. ಅದು ಅಲ್ದೆ ನಿಮ್ ಅಪ್ಪ ನಮ್ ಜೊತೆ ಬಂದ್ರೆ ಅವ್ರಿಗೂ ಓಡಕ್ ಆಗಲ್ಲ. ಯಾಕೆಂದ್ರೆ ನಿಮ್ ಅಪ್ಪನ ಹೊಟ್ಟೆ ಒಳ್ಳೆ ರಾಗಿ ಮೂಟೆ ಇದ್ದಂಗೈತೆ. ಅವ್ರ ಹಂಗತ ಮಲ್ಕೊಂಡ್ರೆ ಸಾಕು, ಹೊಟ್ಟೆ ಒಳ್ಳೆ ಟೆಂಟ್ ತರ ಕಾಣಿಸುತ್ತೆ. ನಮ್ ಅಪ್ಪನ ಬಗ್ಗೆ ಮಾತಾಡ್ಬೇಡ. ನಿಮ್ ಅಪ್ಪ ನಮ್ ಜೊತೆ ಬಂದ್ರು ಅದು ಲವ್ ಮ್ಯಾರೇಜ್ ಅನ್ನಲ್ಲ, ಅರೇಂಜ್ ಮ್ಯಾರೇಜ್ ಅಂತಾರೆ. ನೀನ್ ನಮ್ ಅಪ್ಪನ ಬಗ್ಗೆ ತುಂಬಾ ಮಾತಾಡ್ತಿದ್ಯಾ? ಬೇಡ, ಹೋಗು. ಬಾರೆ, ಓಡೋಗೋಣ. ತೇಜು, ಓಡೋಗೋದ್ ಓಡೋಗ್ತಿದೀವಿ, ಅಪ್ಪನಿಗೆ ಬಾಯಲ್ಲಿ ಬರ್ತೀನಿ. ಯಾವಳ ಇವಳು, ಕದಿಯಕ್ ಮುಂಚೆ ಯಾವನಾದ್ರೂ ಸೆಕ್ಯೂರಿಟಿ ಹತ್ರ ಪರ್ಮಿಷನ್ ಕೇಳ್ತಾರ ಸಾರ್? ನೀನ್ ಇಲ್ಲೇ ಇರೋ, ನಾನೇ ನಿಮ್ ಅಪ್ಪನ ಹತ್ರ ಹೋಗ್ಬಿಟ್ಟು ಮಾವ ನಿಮ್ ಮಗಳನ್ನ ನನಗೆ ಮದುವೆ ಮಾಡ್ಕೊಡಿ ಅಂತ ಹೆಣ್ಣು ಕೇಳಿ ಬರ್ತೀನಿ. ತೇಜು, ಒಂದ್ ನಿಮಿಷ ನಿಂತ್ಕೋ. ಬೇಡ ಕಣೋ, ನಮ್ ಅಪ್ಪನ ನಂಬಂಗಿಲ್ಲ. ಇವಾಗ ಹೂ ಅಂತಾರೆ, ಆಮೇಲೆ ಹೂ ಹೂ ಅಂತಾರೆ. ಮೊದ್ಲೇ ನಮ್ಮ ಅಪ್ಪ ರಾಜಕಾರಣಿ, ರೂಲಿಂಗ್ ಪಾರ್ಟಿ ಜೊತೆ ಪೋಸ್ಟಿಂಗ್ ತಗೊಳ್ತಾರೆ, ಆಮೇಲೆ ವಿರೋಧ ಪಕ್ಷದವ್ರ ಜೊತೆ ರೆಸಾರ್ಟ್ಗೂ ಹೋಗ್ತಾರೆ. ಓಹೋ, ನಿಮ್ಮಪ್ಪ ಆ ತರನಾ? ನಿಮ್ ಮನೇಲಿ ಯಾವನು ಸರಿ ಇಲ್ವೇನೆ? ನಿಮ್ ಅಣ್ಣ ಹೆಂಗೆ? ಅಯ್ಯೋ, ನಮ್ಮ ಅಣ್ಣನ್ ಬಗ್ಗೆ ಏನ್ ಕೇಳ್ತೀಯ ತೇಜು? ನೀನೇನಾದ್ರೂ ಹೋಗಿ ನಿನ್ ತಂಗಿ ಕೈ ಹಿಡಿತೀನಿ ಅಂದ್ರೆ ನಮ್ಮ ಅಣ್ಣ ನಿನ್ ಕೈ ಕಟ್ ಮಾಡಿ ನಿನ್ ಕೈಗೆ ಕೊಟ್ಬಿಡ್ತಾನೆ. ಯಪ್ಪ, ಒಂದ್ಸಲ ಒಬ್ಬ ನನ್ ಸೊಂಟ ಹಿಂಗಿಲ್ದ ಅಂತ ಅವನ್ ಸೊಂಟದಿಂದ 3/4 kg ಮಾಂಸ ತೆಗ್ದು ಅವನ್ ಕೈಗೆ ಕೊಟ್ಟಿದ್ದ. ಅಂದ್ರೆ ಹೆಂಗ್ ತೇಜು, ಒಬ್ಬ ಒಂದ್ಸಲ ಒಂದೇ ಒಂದು ಬೆರಳಿಂದ ನನ್ ಸೊಂಟ ಹಿಂಗಂದಿದ್ದಕ್ಕೆ ಅವನ್ ಕೈನೆ ಕಟ್ ಮಾಡಿ ಕೊರಳಿಗೆ ಕೈನ ಡಾಲರ್ ಮಾಡ್ಕೊಂಡಿದ್ದಾನೆ. ಕೊರಳಿಗೆ ಕೈ? ನಿಮ್ ಅಣ್ಣ ಸೈಕೋ ನನ್ ಮಗ ಏನೇ? ನಮ್ಮ ಅಣ್ಣನ ಬಗ್ಗೆ ಮಾತಾಡ್ತಿದ್ಯ ನೀನು? ಹೋಗಬೇಡ ನೀನು. ಈಗ ಏನ್ ಮಾಡೋಣ? ಒಂದು ಸಖತ್ತಾಗಿರೋ ಐಡಿಯಾ ಇದೆ, ಇದು ಸಖತ್ತಾಗಿ ವರ್ಕ್ ಆಗುತ್ತೆ. ಕುತ್ಕೋ ಇಲ್ಲಿ. ನೀನು ನಿಮ್ ಅಣ್ಣನ ಜೊತೆ ನಿಮ್ ಅಪ್ಪನ ಜೊತೆ ಆರಾಮಾಗಿರೋ, ನನ್ನ ಬಿಟ್ಬಿಡು. ತೇಜು ಬೇಡ, ನಂಗ್ ನೀನೇ ಬೇಕು ಕಣೋ, ಇಲ್ಲಾಂದ್ರೆ ನಮ್ಮಪ್ಪ ಆ ನಂದೀಶ್ ಅಂತ ತರದವ್ರಿಗೆ ಕೊಟ್ಟು ಮದ್ವೆ ಮಾಡ್ಬಿಡ್ತಾರೆ. ತೇಜು, ನಂಗ್ ನೀನೇ ಬೇಕು ಕಣೋ, ಐ ಲವ್ ಯು. Hey, I love you. ಅಪ್ಪ ಸದ್ಯ ಎರಡೇ ಎರಡು ಜೊತೆ ಬಟ್ಟೆ ತಗೋ, ಆಚೆಗಡೆ ನಮ್ಮ ಹುಡುಗರು ಕಾಯ್ತಾ ಇದಾರೆ. ಯಾಕೆ? ನಮ್ಮಿಬ್ರು ಮದುವೆ ಮಾಡ್ಸಕ್ಕೆ. ಹಾ, ನಮ್ ಕಡೂರ್ ಸಿದ್ದಾಪುರದಲ್ಲಿ ಪ್ಯಾರಿಗೆ ಆಗ್ಬಿಟ್ಟೈತೆ ಲವ್ ಮ್ಯಾರೇಜ್ ಅಸೋಸಿಯೇಷನ್ ಐತೆ. ಏನ್ ಮಾಡ್ತಾರ ಅವರು? ನಮ್ ತರ ಓಡೋದವ್ರನ್ನೆಲ್ಲ ಕರ್ಕೊಂಡೋಗಿ ಮದುವೆ ಮಾಡ್ಸೋದೇ ಅವ್ರ ಕೆಲ್ಸ. ಹಾಗಾದ್ರೆ ನಾನು ಈಗ್ಲೇ ಬಟ್ಟೆ ಪ್ಯಾಕ್ ಮಾಡ್ತೀನಿ. ಮಾಡ್ಕೊ ಮಾಡ್ಕೊ ತಗೋ ತೇಜು. ತೇಜು, ಇದು ನಾವು ದೇವಸ್ಥಾನಕ್ ಹೋಗ್ತಿವಲ್ವಾ ಅವಾಗ ಹಾಕಕ್ಕೆ, ಇದು ನಾವು ಪಾರ್ಟಿಗೆ ಹೋಗ್ತಿವಲ್ವಾ ಅವಾಗ ಹಾಕಕ್ಕೆ, ಇದು ಮಾಲಿಗೆ ಹೋದಾಗ ಹಾಕಕ್ಕೆ, ಇದೆಲ್ಲ ಟಾಪಿಕ್ ಮಾಡಕ್ಕೆ. ತೇಜು, ನನ್ ಚಿನ್ಕಿ ಮಿನ್ಕಿ ಡ್ರೆಸ್ ಕಾಣಿಸ್ತಾ ಇಲ್ಲ. ನಿಲ್ಲು, ನನ್ನ ಅಮ್ಮನ ಹತ್ರ ಹೋಗಿ ಕೇಳ್ಕೊಂಡ್ ಬರ್ತೀನಿ. ಅಮ್ಮನ ಯಾಕೆ ಕರಿತಾ ಇದೀಯಾ? ಅಯ್ಯೋ ಸಾರಿ ತೇಜು, ಫಸ್ಟ್ ಟೈಮ್ ಓಡೋಗ್ತಿದೀನಲ್ಲ, ಟೆನ್ಷನ್ ಆಗ್ಬಿಡ್ತು. ನಾನು ವಾರ ವಾರ ಒಂದೊಂದು ಹುಡುಗಿ ಜೊತೆ ಓಡೋಗ್ತೀನಿ ನೋಡು, ಹುಡುಗಿರ್ ಜೊತೆ ಓಡೋಗೋದೇ ನನ್ ಕನ್ಸ ಕಣೆ. ಸಾರಿ, ಬಾ ಹೋಗೋಣ. ತೇಜು, ಒಂದ್ ನಿಮಿಷ. ಏನು ಬಾ ಇಲ್ಲಿ. ಏನು ತೇಜು? ಏನೇ ತೇಜು? ನೀನ್ ನಿಜವಾಗ್ಲೂ ನನ್ನ ಲವ್ ಮಾಡ್ತಿದ್ಯಾ? ಲೇ, ಅಷ್ಟು ದೂರದಿಂದ ಓಡ್ಕೊಂಬಂದು ಹಗ್ಗ ಹಾಕಿ ಮಂಗನ್ ತರ ಹತ್ಕೊಂಬಂದಿರೋದು ನಿನಗೆ ಊಟ ಆರ್ಡರ್ ಕೊಡಕ್ಕೇನೆ? ಸಾರಿ ತೇಜು. ತೇಜು, ಓಡೋಗೋದ್ ಓಡೋಗ್ತಿದೀವಿ, ಸ್ಕೂಬಿಂಗ್ ಕರ್ಕೊಂಡೋಗೋಣ. ಅದ್ಯಾರೆ? ನಮ್ಮನೆ ಡಾಗಿ. ಪ್ಲೀಸ್ ತೇಜು, ಅವನನ್ನ ಬಿಟ್ಟು ಒಂದು ಕ್ಷಣನು ಇರಲ್ಲ ಕಣ. ಪ್ಲೀಸ್ ಪ್ಲೀಸ್ ತೇಜು. ನಾಯಿ ಕಣೆ. ನಾಯಿ ಅನ್ಬೇಡ ಅವನಿಗೆ ನೀನು. ನಾಯಿನ ನಾಯಿ ಎಂದೆ, ಇನ್ನೇನು ನಾಗರಾಜ ಅನ್ನಕ್ಕಾಗುತ್ತಾ? ಅವನ್ಗೆ ನಿನ್ಗಿಂತ ಜಾಸ್ತಿ ನಿಯತ್ತು, ನಿನ್ಗಿಂತ ಜಾಸ್ತಿ ನನ್ನ ಲವ್ ಮಾಡ್ತಾನೆ. ಅಷ್ಟೇ ಅಲ್ಲ ತೇಜು, ನಾನ್ ಮನೆಗ್ ಬರ್ತಿದ್ದಂಗೆ ಓಡ್ ಬಂದ್ ನನ್ನ ಹಗ್ ಮಾಡ್ಬಿಟ್ಟು ಅಂತ ಮುತ್ಕೊಡ್ತಾನೆ, ನನ್ ಪಕ್ಕದಲ್ಲೇ ಬಂದ್ ಮಲಗ್ತಾನೆ. ಇದನ್ನೆಲ್ಲ ನಾನು ಅವನ್ಗಿಂತ ಚೆನ್ನಾಗ್ ಮಾಡ್ತೀನಿ ಕಣೆ. ಅವನು ನನ್ ಟೆನ್ಷನ್ ಆದ್ರೆ ಕಣ್ಣ ಪೊಲೀಸ್ ಆಡ್ತಾನೆ. ನಾನು ಅಪ್ಪ ಅಮ್ಮ ಆಟ ಆಡ್ತೀನಿ. ಅವನ್ ಬಾಲ ಅಲ್ಲಾಡಿಸ್ತಾನೆ.
ನನ್ ಪ್ಲಾಸ್ಟಿಕ್ ಬಾಲ ಕಟ್ಕೊಂಡು ಅಲ್ಲಾಡಿಸ್ತೀರಿ ಕಡೆ. ನೀನು ನಾಯಿಗಿಟ್ಟಿರೋ ಹೆಸರನ್ನೇ ನನಗೂ ಇಡೆ. ಇವಾಗ ಓಡೋಗಣ ಬಾರೆ, ಕೈ ಮುಗಿತೀನಿ. ಬಾಲ ಅಲ್ಲಾಡ್ಸ. ಇವೆಲ್ಲ ಬೇಡ, ಬಾರೆ ಓಡೋಗಣ. ತೇಜು ಕೂಬಿ ಬೇಡ, ಬೋರ್ಡನ್ ಕರ್ಕೊಂಡೋಗೋಣ. ಅದ್ಯಾರೆ? ನಂತರ ನೀ ಕ್ಯೂಟ್ ಕ್ಯೂಟ್ ಆಗಿರೋ ಟೆಡ್ಡಿ ಬೇರ್. ಚುಮೆ, ಯಾರೇ ಅದು? ನಿಮ್ಮ ಅಣ್ಣ ಬರ್ತಾ ಇದ್ದಾನೆ. ನಂದ್ ಏನ್ ಕಟ್ ಮಾಡಿ ಎಲ್ಲಿಗೆ ನಾತಾಕಂತಾನೋ. ಅಪ್ಪ, ನನ್ನ ಬಚ್ಚಿಡೆ. ತೇಜು ತೇಜು, ಇಲ್ಲ ಇಲ್ಲ, ನನ್ನ ಹಿಂದೆ ಬಚ್ಚಿಡ್ಕೊ, ನೀನ್ ಕಾಣಲ್ಲ. ಅಯ್ಯ, ಆಲೂಗಡ್ಡೆ ಮೂಟೆ ಬೇರೆ ಕಡೆ ಎಲ್ಲಾದ್ರೂ ಬಚ್ಚಿಡೆ. ಬೋಡ ಬೋಡ, ಫಸ್ಟ್ ನೀನ್ ಬಚ್ಚಿಡ್ಕೊ ಬೋಡ. ಏ, ನನ್ನ ಬಚ್ಚಿಡು ಅಂದ್ರೆ ಬಂಬೆನ್ ಬಚ್ಚಿಡ್ತಿದ್ಯಲ್ಲೇ. ಸಾರಿ, ಮರ್ತೋಗ್ಬಿಟ್ಟೆ. ಬಾ ಬಾ ಬಾಕೊ, ಮಲ್ಕೊ ತೇಜು. ಕಾಣಿಸ್ತಾ ಇದ್ದೀನಾ? ನಿನ್ ತಲೆ ಕಾಣಿಸ್ತಿದೆ. ಸುಮಿ ಅಣ್ಣ, ಈ ಮನೇಲಿ ನಂದು ಅಪ್ಪಂದು ವಾಯ್ಸ್ ಬಿಟ್ಟೆ ಬೇರೆ ಗಂಡಸರು ವಾಯ್ಸ್ ಕೇಳಿಸಂಗಿಲ್ಲ ಅಂತ ಗೊತ್ತು ತಾನೆ? ನಿನ್ ರೂಮ್ ಅಲ್ಲಿ ಯಾರು ಗಂಡಸರು ವಾಯ್ಸ್ ಮಾತಾಡಿದ್ದು? ಯಾರು ಅಣ್ಣ? ಅದು ನಾನೇ ಅಣ್ಣ, ನಾನೇ. ಅದು ಮಜಾ ಭರತ ಆಡಿಷನ್ ಹೋಗ್ತಿದ್ದೀನಿ, ಅಲ್ಲಿ ಭಯಂಕರ ನಟ ಹರಿಶ್ಚಂದ್ರ ಇದನ್ನಲ್ಲ, ಅವನ್ನ ಇಮಿಟೇಟ್ ಮಾಡ್ತಿದ್ದೀನಿ ಅಣ್ಣ. ಮಜಾ ಭಾರತ, ಮಜಾ ಭಾರತ ಈ ಪ್ರೋಗ್ರಾಮ್ ತಾನೆ ಇದೆ ಇದ್ದ ಅಣ್ಣ. ಒಂದ್ಸರಿ ಮಾಡ್ ತೋರ್ಸು. ಥ್ಯಾಂಕ್ ಯು. ಮನೆ ಹಂಗಿದೆ, ಕಲರ್ ಹಂಗಿದೆ, ಅಡ್ವಾನ್ಸ್ ಅಲ್ಲಿ ಕೊಡಲ್ಲಿ, ಅದಿರ್ಲಿ ಇಲ್ಲಿ, ನೀನ್ ಬಾ ಅಲ್ಲಿ. ಥ್ಯಾಂಕ್ ಯು. ಬೇರೆ ಬೇರೆ ಏನಾದ್ರು ಮಾಡಮ್ಮ. ಎಲ್ಲರಿಗೂ ನಮಸ್ಕಾರ, ನಾನು ಅದ್ಭುತ ಶಿಲ್ಪಿ ಲಗ್ನಾಚಾರ್ಯ ಅಂತ. ನಾನೊಂದಿನ ಚಿತ್ರದುರ್ಗದ ಬೆಟ್ಟದ ಮೇಲೆ ಕುತ್ಕೊಂಡು ಶಿಲೆ ಕೆತ್ತಣ ಅಂತ ಹೋಗಿದ್ದೆ. ಅಲ್ಲೊಂದ್ ಕಲ್ಲು ಸನ್ಬರ್ನ್ ಆಗಿತ್ತು, ಕೂತ್ಕೊಂಡೆ ನನ್ ಬ್ಯಾಕ್ ಬರ್ನ್ ಆಗ್ಬಿಡ್ತು, ಸೋಸಿ ಸೀದೋಯ್ತು. ಶಬಾಷ್, ಒಳ್ಳೆ ಚಪ್ಪಳ. ಇಮಿಟೇಟ್ ಅಂತೆ, ನಾನೇನು ಎದುರು ಕಳಿಲ್ಲ. ಚುಮಿ ಅಣ್ಣ, ಆ ತೇಜು ನಿನ್ಗೆ ಇನ್ನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾನೇನಮ್ಮ? ಇಲ್ಲಪ್ಪ, ಯಾಕೆ? ಅವನೇನಾದ್ರೂ ನಿಂಗೆ ಮತ್ತೆ ಟಾರ್ಚರ್ ಕೊಟ್ರೆ ನನಗೆ ಹೇಳು. ಹೆಂಗ್ ಹೊಡಿತೀನಿ ಗೊತ್ತಲ್ಲ, ಮುಖ ಇವಾಗ್ಲೇ ಮುಂಗುಸಿ ತರ ಇದೆ, ಹೊಡೆದು 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 ಮಂಗನ್ ತರ ಮಾಡ್ಬಿಡ್ತೀನಿ. ಹೆಂಗ್ ಹೊಡಿತೀನಿ ಗೊತ್ತಾ? ಏನಮ್ಮ ಅದು ಸೌಂಡು? ಅಣ್ಣ, ನಂದು ಇಮಿಟೇಟ್ ಹರಿಶ್ಚಂದ್ರ. ನಾನು ಹೊಡಿಲಿಲ್ಲ ಅಂದ್ರು ಮಾಡ್ತೀಯಾ? ಹೂ ಅಣ್ಣ, ಮಾಡು. 1 2 3 ಅವನ್ ತರ ಮಾಡ್ಲಿಲ್ಲ ಅಂದ್ರು ಸ್ವಲ್ಪ ಆದ್ರೂ ಕಲಿತಿದ್ಯಾ, ಇನ್ನು ಪ್ರಾಕ್ಟೀಸ್ ಮಾಡು ಆಯ್ತಾ? ಬೇಗ ಮಲ್ಕ. ತೇಜು, ನಿಮ್ ಅಣ್ಣ ಎಂತ ಕಿತ್ತೋದ್ ನನ್ ಮಗನೇ. ಯವ್ವಾ, ಹಂಗೆಲ್ಲ ಮಾಡ್ಬೇಡ, ನನಗೆ ಚುಮು ಚುಮು ಅನ್ನುತ್ತೆ. ಸಾಕು, ಬಾರೆ ಓಡೋಗಣ. ತೇಜು,
ಓಡೋಗೋದೋಗ್ತಿದೀವಿ, ಫ್ರಿಜ್ ತಗೊಂಡೋಗಣ. ಏನಂದ ಇನ್ನೊಂದ್ಸರಿ ಹೇಳು. ಲೋ ಫ್ರಿಜ್ ತಗೊಂಡೋಗೋಣ. ನಾನ್ ಚಿಕ್ಕವಳಿದ್ದಾಗ ನಮ್ಮ ಅಪ್ಪನ ಹತ್ರ ನೀರ್ ಕೂಲ್ ಆಗಿರ್ಬೇಕು ಅಂದೆ, ಅದಕ್ಕೆ ನಮ್ಮಪ್ಪ ಫ್ರಿಜ್ ಗಿಫ್ಟ್ ಆಗಿ ಕೊಟ್ರು. ಅದನ್ನ ಯಾರು ಫ್ರಿಜ್ ಅನ್ನಲ್ಲ, ಚುಮ್ಮಿ ಫ್ರಿಜ್, ಚುಮ್ಮಿ ಫ್ರಿಜ್ ಅಂತಾರೆ. ಚುಮ್ಮಿ ಫ್ರಿಜ್ ಅಲ್ಲಿ ಜ್ಯೂಸ್ ಇಡಿ, ಚುಮ್ಮಿ ಫ್ರಿಜ್ ಅಲ್ಲಿ ಹಾಲ್ ಇಡಿ, ಚುಮ್ಮಿ ಫ್ರಿಜ್ ಅಲ್ಲಿ ಐಸ್ ಕ್ರೀಮ್ ಇಡಿ ಅಂತಾರೆ. ಆ ಫ್ರಿಜ್ ನ ಬಿಟ್ಟೋದ್ರೆ ಫ್ರಿಜ್ ಗೆ ಬೇಜಾರಾಗಲ್ವಾ? ಅಯ್ಯಪ್ಪ, ಇವಳೇನ್ ಲೂಸೋ ಇಲ್ಲ ಓವರ್ ಸೆನ್ಸಿಬಲ್ ಬಾರೆ ಓಡೋಗಣ ಬಾರೆ. ಫ್ರಿಜ್ ಬೇಡ, ವಾಷಿಂಗ್ ಮಿಷಿನ್ ತಗೊಂಡೋಗೋಣ. ತಗೋ ವಾಷಿಂಗ್ ಮಿಷಿನ್ ತಗೋ, ಫ್ರಿಜ್ ತಗೋ, ಎಸಿ ತಗೋ, ಮಂಚ ತಗೋ, ಸೋಫಾ ತಗೋ, ಅತ್ತಗೋ ಇತ್ತಗೋ, ಕೊನೆಗೆ ನಿಮ್ಮ ಅಪ್ಪಾಜಿದೊಂದು ಚಡ್ಡಿ ತಗೋ ನೆನಪಿಗೆ. ಏ ಗೂಬೆ, ಅರ್ಥ ಮಾಡ್ಕೊಳ್ಳೇನ, ಓಡೋಗ್ತಾ ಇದೀವಿ ಕಣೆ, ಮನೆ ಬದಲಾಯಿಸ್ತಾ ಇಲ್ಲ ಯವ್ವ. ಆಯ್ತು ಆಯ್ತು, ನೀನ್ ಅಳ್ತಾ ಕುತ್ಕೋ, ನಾನೊಬ್ನೆ ಓಡೋಗ್ತೀನಿ. ಏನ್ ನಡೀತಾ ಇದೆ ಅಲ್ಲಿ? ಇಷ್ಟ ಮೇಲೆ ಹತ್ ಬಂದ ನಾನು. ಸಾರ್ ನಮಸ್ಕಾರ ಸರ್. ಏನ್ ಸರ್ ಇಷ್ಟೊತ್ನಲ್ಲಿ ಒಬ್ಬೊಬ್ರೆ ಓಡಾಡ್ತಾ ಇದ್ದೀರಾ? ನಂದಂಗಿರ್ಲಿ, ನೀನೇನಿಲ್ಲಿ? ಅದು ಚಿನ್ನಿ ಅಕ್ಕಂಗೆ ಗಣೇಶ ಬೊಂಬೆ ಬೇಕು ಅಂದ್ರು, ಅದಕ್ಕೆ ಕೇಳಕ್ ಬಂದೆ. ಹೌದೇನಮ್ಮ ಚುಮ್ಮಿ? ಹೂ ಅಣ್ಣ, ಹೂ. ಅದಕ್ಕೆ ಕಿಟಕಿಲಿ ಬರ್ಬೇಕೇನು? ಇದ್ ಕಿಟಕಿನಾ? ನನ್ ಬಾಗ್ಲು ಅನ್ಕಂಡೆ ಸಾ. ಅದು ಕಿಟಕಿನೇ. ಚುಮ್ಮಿ ಅಕ್ಕಂಗೆ ವಿಂಡೋ ಶಾಪಿಂಗ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಬಂದೆ ಸಾ. ಹೌದೇನಮ್ಮ ಚುಮ್ಮಿ? ಹೂ ಅಣ್ಣ. ಅಯ್ಯೋ ಜೋಕ್ ಮಾಡ್ದೆ ಸರ್, ಜೋಕು. ಅದಕ್ಕೆ ಕೋಪ ಮಾಡ್ಕಂತೀರಾ? ಇಲ್ಬಂತಿಲ್ಬಂತಿಲ್ಬಂತಿಲ್ಲ. ಜೋಕ್ ಮಾಡ ನಿಲ್ಸ್ಬಿಟ್ಟೇನಮ್ಮ. ಅಣ್ಣ ನಾನು ಆಗ್ಲೇನೆ ನಿಲ್ಸ್ಬಿಟ್ಟೆ ಸಾ. ಚುಮ್ಮಿ ನಾನು ಒಂದೇ ಒಂದೇ ಒಂದ್ ಜೋಕ್ ಮಾಡ್ಲಾ? ಹೂ ಅಣ್ಣ ಮಾಡ್ಲಾ? ನಾನು ಒಳಗಡೆ ಹೇಳ್ಕೊಂಡೆ ಅನ್ಕೊಂಡೆ. ಜೋಕ್ ಮಾಡ್ದೆ ಜೋಕ್ ಮಲ್ಕ. ಚಿಮ್ಮಿ ತೇಜು ಓಡೋಗೋಣ. ಅಲ್ಲ ಕಣೋ, ನೀನ್ ಯಾಕೋ ಅಷ್ಟೊಂದೆಲ್ಲ ಕಷ್ಟಪಟ್ಟೆ, ಸುಮ್ನೆ ಹೊರಟೋಗೋದಲ್ವಾ? ಬೇರೆ ಯಾವ್ದಾನ ಹುಡುಗಿನ ಲವ್ ಮಾಡಿ ಅವಳನ್ನ ಮದ್ವೆ ಆಗ್ಬೋದಿತ್ತು ತಾನೆ? ಇವಳು ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾಳೆ ನಂಗೆ. ಓಕೆ, ನಿನ್ ಲವ್ ಸ್ಟೋರಿ ಈ ಜೋಡಿ ಹಕ್ಕಿಗಳ ಲವ್ ಸ್ಟೋರಿ ಹೇಗಿತ್ತು ಅಂತ ಗುರುಜಿನ್ ಕೇಳೋಣ. ಗುರುಜಿ ಕಷ್ಟ ಅದಕ್ಕೆ ಹೇಳೋದು, ಹುಡುಗಿಯನ್ನ ಎತ್ತಕೊಂಡು ಕಿಟಕಿಯಿಂದ ಹೋಗೋದು ಕಷ್ಟ, ಮೇನ್ ಡೋರ್ ಇಂದ ಬೆಟ್ರು. ಆಮೇಲೆ ಹುಡುಗಿರು ಓಡಿ ಹೋಗ್ತಾರೆ ಅಂತ ಹೇಳುವಾಗ ನೀವ್ ಅದನ್ನ ನಂಬ್ತಿರಲ್ಲ, ಏನ್ ದಡ್ರು ನೀವು? ನಾವೇ ದಡ್ರು, ನಂಬಿಸ್ಬಿಟ್ಟಿದ್ಲು ಇವಳು ನಾನು ಬಂದೇ ಬರ್ತೀನಿ ಅಂತ. ಇಲ್ಲಿ ಬಂದು ನೋಡಿದ್ರೆ ಬಿದ್ದ್ಕೊಂಡಿದ್ದಾಳ ಆರಾಮಾಗಿ. ಮರ್ತೋಗ್ಬಿಟ್ಟಿದ್ದೆ. ಆಕ್ಚುಲಿ ಓಕೆ, ಇದು ಇಟ್ಸ್ ಮೋರ್ ಅ ವೆರಿ ಫಿಲ್ಮಿ ಸಬ್ಜೆಕ್ಟ್, ಚೆನ್ನಾಗಿತ್ತು, ಕಾಮಿಡಿ ಚೆನ್ನಾಗಿ ವರ್ಕೌಟ್ ಆಯಿತು. ಆಮೇಲೆ ಸುರೇಶ್ ಗುಡ್ ಪಾಪ. ನಿಮಗೆ ನ್ಯಾಚುರಲ್ ಆಗಿ ನೀವು ಜಾಸ್ತಿ ರವಿಚಂದ್ರನ್ ಅವ್ರ ಮಿಮಿಕ್ರಿ ಮಾಡ್ತೀರಾ? ಹಾಂ ಸರ್. ಅಲ್ಲ ನ್ಯಾಚುರಲ್ ಬಾಡಿ ಮೂಮೆಂಟ್ ಅಲ್ಲಿ ಮತ್ತೆ ಮತ್ತೆ ಅಲ್ಲೆಲ್ಲ ಬಂದು ಹೋಗ್ತಾ ಇದ್ರು ರವಿ ಸರ್. ಆ ಕೈ ಇದು ಚೆನ್ನಾಗಿತ್ತು, ವೆರಿ ಕ್ರಿಯೇಟಿವ್. ಕೈ ಬೆರಳು ಮುಟ್ಟಿದಕ್ಕೆ ಕೈ ಕತ್ತರಿಸಿ ಕೊರಳಿಗೆ ಕೈ ಮಾಡ್ಕೊಂಡಿದ್ದು, ಎಕ್ಸಿಕ್ಯೂಷನ್ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ ನೈಸ್, ಇಟ್ ವಾಸ್ ಎಂಟರ್ಟೈನಿಂಗ್. ಅದಾದ್ಮೇಲೆ ನಂಗೆ ಇಷ್ಟು ಬೇಗ ರಿವೀಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇನ್ನೂ ಒಂದಷ್ಟು ಮಜಾ ಮಾಡಿ ಆಟ ಆಡಿಸ್ಬೇಕಾಯ್ತು. ಈ ಟಾಮ್ ಅಂಡ್ ಜೆರಿ ಇರುತ್ತೆ ಗೊತ್ತಾ, ಆ ಥರ ನಿಮ್ಮಿಬ್ರದ್ದೇನೋ ಒಂದು ನಡೆಯತ್ತೆ ಅಂತ ಅನ್ಕೊಂಡೆ. ಅಲ್ಲಿಂದ ಓಡಿಸ್ಕೊಂಡು ಬರ್ತೆ, ಇಲ್ಲಿಂದ ಹಿಂಗೆ ಬರ್ತಾನೆ, ಹಂಗೆ ಹೋಗ್ತಾನೆ, ಕೊನೆಗೆ ಅಣ್ಣನ್ನೇ ವಿಂಡೋಯಿಂದ ಆಚೆ ಹಾಕ್ಬಿಡ್ತಾನೆ ಅಂತ ಅನ್ಕೊಂಡೆ. ಏನು ಕೆಪಾಸಿಟಿ ಹರಿಸಿಲ್ಲ ಬಟ್ ಇನ್ನೂ ಇನ್ನೂ ಜಾಸ್ತಿ ಏನಾದರೂ ಮಜಾ ಮಾಡ್ಬೋದಾಗಿತ್ತು ಅಂತ ಅನಿಸ್ತು ನನಗೆ. ಅಣ್ಣ ಮತ್ತು ಹರೀಶ ಲೈಕ್ ಅವರಿಬ್ರು ಏನಾದರೂ ಇನ್ನೂ ಜಾಸ್ತಿ ಕಿತ್ಲಾಡೋದು ಗೊತ್ತೇ ಆಗ್ಬಾರ್ದಾಗಿತ್ತು. ಆ ಡಾಲ್ ಡಾಲ್ ಅಂತಾನೆ ಅನ್ಕೊಂಬಿಡ್ಬೇಕಿತ್ತು ಹರೀಶನ್ನ. All the best. Thank you so much, Raji. And thank you so much, guys. And all the very best. Thank you.
ಮದ್ವೆಗೆ ಬಂದು ವಿಶ್ ಮಾಡೋರ್ನ ನೋಡಿದೀವಿ, ರಿಸೆಪ್ಷನ್ ಬಂದು ಗಿಫ್ಟ್ ಕೊಡೋರ್ನು ನೋಡಿದೀವಿ. ಆದ್ರೆ ಈ ಫ್ರೆಂಡ್ಸ್ ಫ್ರೆಂಡ್ ಮದ್ವೆ ಅಂತ ಹೊರಟು ಊರೆಲ್ಲ ಸುತ್ಕೊಂಡು ಫಸ್ಟ್ ನೈಟ್ ಗೆ ಬಂದು ವಿಶ್ ಮಾಡ್ತಿದ್ದಾರೆ. ಕೇಳಕ್ಕೆ ಇಷ್ಟೊಂದು ಮಜವಾಗಿದೆ, ಇನ್ನು ಕಂಡು ತುಂಬಿಕೊಳ್ಳಕ್ ಇನ್ನು ಹೆಂಗಿರತ್ತಲ್ವಾ, ಬನ್ನಿ ನಾವು ಹೋಗಿ ವಿಶ್ ಮಾಡಿ ಬಂದ್ಬೋಣ. ನೋಡ್ರೋ ಇದೆ ಕಂಡ್ರ ಅವನ್ ಮನೆ, ಕರ್ಕೊಂಡ್ ಬರೋದ್ ನನ್ ಡ್ಯೂಟಿ, ಕರ್ಕೊಂಡ್ ಬಂದಿದ್ದೀನಿ. ಇಲ್ಲಿ ನಮ್ ಮುಂದಕ್ ನೀವೇನಾದ್ರೂ ಮಾಡ್ಕೊಳ್ಳಿ, ಸೆಂಟ್ರಲ್ ನಂಬರ್ ಅಲ್ಲ. ಓಕೆನಾ? ಎಲ್ಲ ಕತೆನೆ ಮದ್ವೆ ಮುಗ್ದೋಯ್ತಾ? ನೋಡಿದ್ರೆ ಹಂಗೆ ಕಾಣ್ತಾ ಇದೆ. ಹಾಗಿದ್ರೆ ಇವತ್ತು ಅವನ ಫಸ್ಟ್ ನೈಟ್. ಈ ಊರಿನ ಜನ ಯಾರಾದ್ರೂ ನಮ್ಮನ್ನು ನೋಡಿದ್ರೆ ಅಲ್ಕಾಣಿ ಅವನ ಫ್ರೆಂಡ್ಸ್ ಅಂತೆ ಮುಹೂರ್ತಕ್ಕೆ ಬರೋದ್ ಬಿಟ್ಟು ಫಸ್ಟ್ ದಿನ ಬಂದಿದ್ದಾರೆ ಅಂತ ಆಡ್ಕೊಂಡು ನಗೋದಿಲ್ವ ಮರ್ರೆ? ಆಡ್ಕೊಂಡ್ ನಗ್ಲಿ ಬಿಡ, ಆಡ್ಕೊಂಡ್ ನಗೋರು ಯಾರಾದ್ರೂ ಬಂದು ನನ್ನ ಗಾಡಿ ಪೆಟ್ರೋಲ್ ದುಡ್ಡು ಕೊಡ್ತಾರೇನ? ಇಲ್ವಲ್ಲ. ಹೌದಲ್ಲ, ನೀನೇ ಅಲ್ಲವಾ ಎಣ್ಣೆ ಪುತ್ರ, ಕ್ವಾರ್ಟರ್ನ ವಾಟರ್ ರೇಂಜ್ಗೆ ಕುಡಿದು ಮೈಸೂರಿನಲ್ಲಿರುವ ಮದುವೆಗೆ ಮಂಗಳೂರಿಗೆ ಕರೆದುಕೊಂಡು ಹೋಗಿ ಮತ್ತೆ ಮೈಸೂರಿಗೆ ಕರೆ ತಂದದ್ದು? ಏನೋ ನಮ್ ಗುರುಗಳು ಊರು ಅಂತ ಕರ್ಕೊಂಡು ಹೋಗಿದ್ನಪ್ಪ. ನಿಮ್ ಹಾಳಾಗ್ ಹೋಗ್ಲಿ ಕಂಡ್ರ, ನನ್ ಬಾಳೆ ಹಾಳಾಗೋಯ್ತಲ್ಲ, ನನ್ನೇ ಮದ್ವೆ ಆಗ್ತೀನಿ ಅಂತ ಹೇಳಿ ಗೊರ್ಗೊಂಟೆ ಪಾಳ್ಯದಿಂದ ಗೋವಾದವರೆಗೂ ಮೂರ್ ಸಲ ಎರಡ್ ಸಲ ಕರ್ಕೊಂಡು ರೌಂಡ್ ಹೊಡ್ತಿದ್ದ. ಅವನ್ ಮದ್ವೆನ ನಿಲ್ಸಿ ನಾನ್ ಮದ್ವೆ ಆಗ್ಬೇಕು ಅಂತ ರೆಡಿ ಆಗಿ ಬಂದ್ರೆ ಇವತ್ ಕರ್ಕೊಂಡ್ ಬಂದಿದ್ಯಾ? ನನ್ ಕಷ್ಟನ ನಾನು ಯಾರತ್ರ ಅಂತ ಹೇಳ್ಕೊಳ್ಳಿ. ಮ್ಯಾಟ್ರು ಇಲ್ಲಿ ತನಕ ಬಂದಿತ್ತ? ತಡಿ, ಅವನ ಹೆಂಡತಿಗೆ ಹೇಳ್ತೀನಿ, ನಿಂಗ ಐತೆ ಶಿರ್ಸಿ ಮಾರಿ ಹಬ್ಬ ತಗದ್ ತಡ್ದ ಅಂದ್ರೆ ಮಕ ಹಂಗ ತಗ್ಗಿರೋ ತಪ್ಲೇ ಬಿಡ್ಬೇಕು. ಮೊದ್ಲೇ ಹುಡುಕ್ ನನ್ ಮಗ್ನೆ ಎಲ್ಲ ನಿನ್ನಿಂದಾನೇ ಆಗಿದ್ದು ಕಣ. ನಿನ್ನೇ ಕರ್ಕೊಂಡ್ ಬಂದಿದ್ರೆ ನಾನ್ ಇವತ್ ಮದ್ವೆ ಆಗ್ತಾ ಇದ್ದೆ ತಾನೇ? ಇವತ್ ಕರ್ಕೊಂಡ್ ಬಂದಿದ್ಯಾ? ಅವ್ ನನ್ಗೆ ಏನೇನೆಲ್ಲ ಕೊಟ್ಟಿದ್ದ ಗೊತ್ತೇನ್ರು? ಸಾರ್ ಸದರಮೆ ಪಾರ್ಟ್ ಟು. ಥ್ಯಾಂಕ್ ಯು. ಆತರ ಎಲ್ಲ ಏನು ಆಗಲ್ಲ ಕಣೆ, ಈಗಿನ ಕಾಲದಲ್ಲಿ ಕೊಟ್ಟಿರೋ ದುಡ್ಡೇ ವಾಪಸ್ ಕೊಡಲ್ಲ. ಅಂತದ್ರಲ್ಲಿ ನೀನು ಲವ್ವರ್ ಆಗಿ ಅವನ್ ಕೊಟ್ಟರೆದೆಲ್ಲ ನನಗ್ ಕೊಟ್ರೆ ಪ್ರಪಂಚದ ಎಂಟನೇ ಅದ್ಭುತ ಆದ್ರೂ ಆಗುತ್ತೆ ಕಣೆ. ಟ್ರೈ ಮಾಡ್ತೀಯಾ? ಮಗ ನಾನಿಂಗ್ ಒಂದ್ ಐಡಿಯಾ ಕೊಡ್ಲಾ, ಹೇಳ. ಎಣ್ಣೆ ಮತ್ತಲ್ಲಿ ಮೈಸೂರಿಂದ ಬೆಂಗಳೂರವರೆಗೂ ನಡ್ಕೊಂಡೇ ಹೋಗ್ಬಿಡು, ಇನ್ನೂ ಅದ್ಭುತವಾಗಿರುತ್ತೆ. ಟ್ರೈ ಮಾಡ್ತೀಯಾ? ಆ ಎಣ್ಣೆ ಅಂದಾಗ ಅವ್ನ್ ನೆನ್ಪಾಯ್ತು. ಒಂದ್ ನಿಮಿಷ, ಯಾಕೋ ಎಣ್ಣೆ ಹೊಡಿದಲೆ ಮೈಂಡ್ ಎಲ್ಲ ಬ್ಲಾಕ್ ಆಗ್ಬಿಡಿದೆ, ಓಡ್ತೇನೆ ಇಲ್ಲ. ಎಣ್ಣೆ ಜಾಸ್ತಿ ಹೊಡಿಬೇಡ ಕಣೋ, ಕುಡ್ಕ ಅಂತಾರೆ. ನೋಡ್ಸುಬ್ಬು, ಇವತ್ತಿ ಬಾಟ್ಲಿಗೆ ಲಾಸ್ಟ್ ಮಾಡ್ಬಿಡ್ತೀನಿ. ಇನ್ಮೇಲೆ ದೇವ್ರಾಣೆ, ಫ್ರೆಂಡ್ಶಿಪ್ ಮೇಲೆ ಆಣೆ, ನಿನ್ ಮೇಲೆ ಆಣೆ, ನಂಗೆ ಕುಡಿಯಲ್ಲಮ್ಮ. ಅವಳು ಸತ್ಲು. ಏ ಕುಡಿಯಲಿಲ್ಲ ಅಂದ್ರೆ ಕಾಲಲ್ಲಿರೋ ಲೆಗ್ಗೆಲ್ಲ ಕೈಗೆ ಬಂದಂಗ ಆಗ್ಬಿಡುತ್ತೆ ಕಣೆ. ಕಾಲು ಲೆಗ್ಗು ಎರಡು ಒಂದೇ ಕಣಲೆ. ನೋಡ್ದ ನಾಳೆಗೆಲ್ಲ ಸ್ಲಿಪ್ ಆಗ್ತಾ ಇದೆ. ಅದಕ್ಕೆ ಹೇಳೋದು, ಅವಾಗ ಅವಾಗ ಇಷ್ಟಿಷ್ಟ್ ಬಿಡ್ಕಂತಿದ್ರೆ ಟೀಟಾಗಿರ್ತೀವಿ ಅಂತ. ನೋಡಿ ಈಗೆಲ್ಲ ಗಲಾಟೆ ಮಾಡುವುದು ತಪ್ಪಲ್ಲವಾ? ಇವತ್ತು ಅವನ ಫಸ್ಟ್ ನೈಟ್, ಅವ ನಿಧಾನಕ್ಕೆ ಮುಗಿಸ್ಕೊಳ್ಳಿ, ನಾವು ಬೆಳಿಗ್ಗೆ ಬರುವ ಬನ್ನಿ. ಪಾಪ ಯಾದ ಸಣ್ಣ ಹುಡುಗಿ ನಡು ರೋಡಲ್ಲಿ ನಿಂತ್ಕೊಂಡು ಹೆಂಗ ಅಳ್ತಾವಳ ನೋಡು. ನಾ ಸಣ್ಣ ಹುಡುಗಿ ಅಲ್ಲ, ದೊಡ್ಡವಳಾಗಿದ್ದೀನಿ. ಹೇಳಿದ್ಲು ಬೆಳಿಗ್ಗೆ ಬಂದಿಲ್ಲ ಬಜ್ಜಿ ಮಂಡ ಹಾಕೋದ, ನೀವು ಬೇಕಾದ್ರೆ ಹೋಗಿ ನಾನ್ ಬರಲ್ಲ. ಇವತ್ತೊಂದ್ ಫಸ್ಟ್ ನೈಟ್ ಆದ್ರೆ ಅದ್ ನನ್ಗೆ ಲಾಸ್ಟ್ ನೈಟ್ ಕಂಡ್ರೋ. ಇವತ್ತೊಂದ್ ಫಸ್ಟ್ ನೈಟ್ ಇಲ್ಸಿ ಅವನ್ನ ನಾನ್ ಮದ್ವೆ ಆಗ್ತೀನಿ, ಇಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ ಕಂಡ್ರೋ. ಮಗ ಪಾಪ ಯಾರ ಆಂಟಿ ನಡು ರೋಡಲ್ಲಿ ಕುತ್ಕೊಂಡು ಶಾನೆ ಟಾಪ್ ನೋವು ತಿಂತಾವಳೆ, ಯಾರತ್ ಮಗಳು ಏನು
ನಾನು ಆಂಟಿ ಎಲ್ಲ ನಿನ್ ಫ್ರೆಂಡ್ ಕಣಲ್ಲ. ಹ್ಮ್ ಏಜ್ ಆಗಿದೆ ಅಷ್ಟೇ. ಯಾರಾದ್ರೂ ಹೋಗಿ ಅವನ್ನ ಕರೆಸ್ರ. ಆಲ್ ರೈಟ್, ಸಮಸ್ಯೆ ತುಂಬಾ ಗಂಭೀರವಾಗೋದಿಕ್ಕೂ ಮುಂಚೆ ಮುಂದಕ್ಕೆ ಹೋಗೋಣ. ಹೌದು, ಬಾಗಿಲು ಬಟ್ಟು. ಏನಂದ? ಹೋಗಿ ಬಾಗಿಲು ತಟ್ಟು ಅಂದ. ತಟ್ಟಲ್ಲ ಕಣೋ. ಎಂತ ಎಂತ ಸಾವ ನಿಂದು, ನಿಂಗೆ ಮಂಡೆ ಸಮ ಇಲ್ಲವಾ? ಅಲ್ಲ, ಅಲ್ಲಿ ಬೆಲ್ಲಂತ ಬೊಜ್ಜಿಕ್ಕಿಟ್ರು ಅದ. ಇವತ್ತು ಅವನ ಫಸ್ಟ್ ನೈಟ್ ಮಾರೆ, ಇವತ್ತು ಅವನಿಗೆ ಡಿಸ್ಟರ್ಬ್ ಮಾಡುದು ತಪ್ಪಲ್ಲವಾ? ಬನ್ನಿ, ನಾವು ಬೆಳಿಗ್ಗೆ ಬರುವ. ಇವಾಗ ಹೋಗಿ ಪತ್ರೊಡೆ ತಿನ್ನುವ. ಪತ್ರೊಡೆ ಅಂದ್ರೆ ಕತ್ತರಿಸ್ಬಿಡ್ತೀನಿ ಮಗ್ರೆ. ಬೆಳ್ಳಿ ನೋಡ್ದೆ ತಾನೆ, ಹೋಗ್ ತಟ್ಟಬೇಕು ತಾನೆ. ಮೊದಲು ನೋಡಿದ್ದು ನೀನಲ್ಲವಾ, ನೀನು ಹೊಡಿಬೇಕು ತಾನೆ. ನೀನು ಬುದ್ಧಿವಂತ ತಾನೆ, ನೀನು ಹೊಡಿಬೇಕು ತಾನೆ. ನೀನು ಹೊಡಿಬೇಕು ತಾನೆ. ಇಬ್ರು ಸುಮ್ಕಿಲ್ಲ ಅಂದ್ರೆ ಮೆಟ್ಟು ತಕೊಂಡು ನಾ ಹೊಡಿತೀನಿ ಈಗ. ಇಬ್ರು ಕರೆದ್ರೆ ಇತ್ತಾನೆ ಬರ್ತಾನೆ ಅಂದ್ರೆ ಬರ್ತಾನೆ. ಹಾಯ್ 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 ಹಾಯ್. ಈ ನನ್ನ ಮಕ್ಕಳು ನಡುರಾತ್ರಿ ನಮ್ಮನೆ ಹತ್ರ ಬಂದವರಂದ್ರೆ ಇದೇನು ಉಚ್ಚ ಇಲ್ಲ ಸ್ಕೆಚ್ಚ. ಮಗ, ಏನ್ ಮದ್ವೆನ ಇದಲ್ಲ, ಒಂದು ವಾಲ್ಗ ಇಲ್ಲ, ಛತ್ರ ಇಲ್ಲ, ಮೈಕ್ ಸೆಟ್ ಇಲ್ಲ, ಸೀರಿಯಲ್ ಸೆಟ್ ಇಲ್ಲ, ಜನನೇ ಇಲ್ಲ. ಯಾವ ಸಿನಿಮಾ ಮದ್ವೆನಲ್ಲ ಇದು? ಲೇ, ಮದ್ವೆ ನಿನ್ನೆ ಕಂಡ್ರ, ನಿನ್ನೆ ಬರದ್ಬಿಟ್ಟು ಇವತ್ ಬಂದಿದ್ದೀರಲ್ಲ. ಯಾವಳ 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 ಕೇಳ್ಕೊ ಮದ್ವೆ ಆದ್ಯೋ? ನಾನೇನ್ ಮಸಾಲ ವಡಾ ತಿನ್ನಕ್ ಹೋಗಿದ್ದ? ಲೇ, ಗರ್ಗೊಂಟೆ ಪಾಳ್ಯದಿಂದ ಗೋವಾದವರೆಗೂ ಮೂರ್ ಸಲ ಎಟ್ ಸಲ ಕರ್ಕೊಂಡು ಹೋಗಿ. ಅಮ್ಮ ತಾಯಿ ಸುಮ್ನಿರೆ, ಮುಚ್ಚಿಟ್ಟಿರೋ ಬುಕ್ನ ಬಿಚ್ಚಿ ಬಿಚ್ಚಿ ಯಾಕೆ ಹಾಕಿದ್ಯಾ? ಲೇ, ನಾನು ನೀನು ಫ್ರೆಂಡ್ ಅಷ್ಟೇ, ಅವತ್ತು ಮಾತನಾಡಿಕೊಂಡೆ ಅಮ್ಮ ದೂರವಾಗಿದ್ದು. ಲೇ, ಮಾತನಾಡಿಕೊಂಡು ದೂರ ಆಗಕ್ಕದೇನು ಸೀಟಿ ಎಕ್ಸರ್ಸೈಸ್? ಇದು ಸಮ್ಮ ಡೈಲಾಗ್ ಹುಡುಗಿರು, ಇದೊಂದು ಕೊಳೆತು ಹೋದ ಡೈಲಾಗ್. ಹೊಡೆದು ಹೊಡೆದು ಹುಡುಗರ ಮಂಡೆಯೇ ಹಾಳು ಮಾಡ್ಬಿಟ್ಟೆ. ಹಾಯ್, ಕೈ ಶೇಕ್ ಆಗ್ದಂಗ್ ಒಂದ್ ಸೆಲ್ಫಿ ಹುಡ್ಕೊಳಕ್ ಟ್ರೈ ಮಾಡ್ತೀನಿ ಕಣ್ರು. ಸೆಲ್ಫಿ ಗಿಲ್ಫಿ ಅಲ್ಲ ಆಗಲ್ಲ ಕಣ, ಅವಳೀಗ ನಿದ್ದೆ ಮಾಡ್ತಾಳೆ ಕಣ. ನಿದ್ದೆ ಮಾಡೋಣ, ಎಫ್ ಸಿ ಸೆಲ್ಫಿ ಗಿಲ್ಫಿ ಕೊಡಲ ಕಣ. ಎಂತ ಸುದ್ದಿ, ಫಸ್ಟ್ ನೆಕ್ಸ್ಟ್ ಯಾರಾದ್ರೂ ನಿದ್ದೆ ಮಾಡ್ತಾರಾ? ತಗೊಳಪ್ಪ, ಕಲ್ತ್ಬಿಟ್ಟೆ ಕಣ. ಫ್ರೆಂಡು ಅಂತ ಅಷ್ಟು ದೂರದಿಂದ ಮದ್ವೆ ನೋಡಕ್ ಬಂದ್ರೆ ಒಳ್ಳೆ ಮರ್ಯಾದಿ. ಲೇ, ನೀನೊಂದು ಲೋಟ ನೀರ್ ಕೇಳಿದಾಗ ಒಂದು ಬಾಟ್ಲು ಬೀರ್ ಕೊಟ್ಟವ್ ನಾನು. ನೀನು ಕಾಫಿ ಕೇಳಿದ್ರೆ ಕಾರ ಬಂದ್ ಸಮೇತ ಬಂದು ಬಾಯಲ್ಲಿ ಇಡ್ತಾ ಇದ್ದವ ನಾನು. ಏ, ಅದೆಲ್ಲ ಹೋಗ್ಲಿ ಕಣ್ರ, ಇವನೊಂದೊತ್ತು ಊಟ ಕೇಳಿದ್ರೆ ಇವನಿಗೆ ನಾನು ಹಸಿವು ನೀಗ್ಸಕ್ಕೆ ಉಮ್ಮ 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 ಅಂತ ನೂರ್ ಮುತ್ ಕೊಟ್ಟಳ್ ನಾನು. ಅಮ್ಮ ಅಮ್ಮ ಹಸಿವು ಹಸಿವು ಅಮ್ಮ, ನನಗೆ ಹಸಿವೇ ಇಲ್ಲ. ಕಿರ್ಚಬಾರ್ದಣೆ. ಲೇ, ಕಿರ್ಚಬಾರ್ದಂತೆ ಕಂಡ್ರು. ಅರ್ಥ ಆಯ್ತು. ನಿನ್ನ ಹೆಂಡತಿ ಅಂದ್ರೆ ನನಗೆ ಅತ್ತಿಗೆ ಸಮಾನ ಕಣ. ಅಲ್ಲ, ಫೇಸ್ಬುಕ್, ವಾಟ್ಸಪ್ ಸ್ಟೇಟಸ್ಗಾದ್ರು ಒಂದು ಫೋಟೋ ಬಿಡ್ಬೇನು ಮರ್ರೆ. ಲೇ 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 ಲೇ, ಮಧ್ಯರಾತ್ರಿ ಯಾಕೋ ಮನಃಶಾಂತಿಗೆ ಆಳ್ಮ ಮಣ್ಣುತ್ತಿದ್ದೀರಾ? ನೋಡ್ರೋ, ಕೈ ಮುಗಿತೀನಿ, ಹೋಗ್ಬಿಡ್ರು. ಆಗಲ್ಲ ಆಗಲ್ವಾ? ಸರಿ, ಹೋಗ್ಬೇಕಂದ್ರೆ ಏನಪ್ಪ ಮಾಡ್ಬೇಕು? ಏನ್ ಮಾಡ್ಬೇಕ? ಬಾಟ್ಲು ಬಾಟ್ಲು ಪಾರ್ಟಿ, ಎಣ್ಣೆ ಪಾರ್ಟಿ ಬೇಕು ಮಗ. ಅಷ್ಟೇ, ಎಣ್ಣೆ ಪಾರ್ಟಿ ಬೇಕು ಅಷ್ಟೇ ತಾನೆ. ತಗೊಳ ತಗೊಳ, 6,000 ರೂಪಾಯಿ ಐತೆ. ಹೋಗೋ ಹೋಗೋ, ಎಣ್ಣೆ ಹೊಡ್ಕೋಗೋ. ಲೇ, ನಿನ್ನ 6,000 ರೂಪಾಯಿ ಯಾವ ನಾಯಿಗೆ ಬೇಕು? ಎಣ್ಣೆ ಹೊಡಿಯಕ್ ನೀನು ಬರ್ಬೇಕಷ್ಟೇ. ಲೋ ಲೋ ಲೋ, ಸುಮ್ನಿರೋ, ಮನೆಗ್ ನೆಂಟ್ರೆಲ್ಲ ಬಂದವ್ರೆ ಕಣೋ, ಮಾನ ಮರ್ಯಾದಿ ಹೋಗುತ್ತೆ. ಏಯ್, ಮಾನ ಮರ್ವಾದಿ ತಕ್ಕಂಡೇನ್ ಮಸಾಲ ದೋಸೆ ಹೋಯ್ತೀಯ? ನೋಡ, ನೆಂಟರು ಊಟಕ್ ಬಂದಿರ್ತಾರೆ, ಬೆಳಗ್ಗೆ ಆದ ತಕ್ಷಣ ಬ್ಯಾಗಿಗೆ ಮಿಕ್ಕಿರ ಖಾರ ಬೂಂದಿ ಮೈಸೂರ್ ಪಾಕ್ ಎಲ್ಲ ತುರ್ಕೊಂಡ್ಬಿಟ್ಟು ಜೂಟ್ ಅನ್ಬಿಡ್ತಾರೆ. ಆದ್ರೆ ಕಷ್ಟ ಸುಖ ಅಂತ ಬಂದ್ರೆ ಕೊನೆ ತನಕ ನಿಲ್ಲದು. ಫ್ರೆಂಡ್ಸ್ ಕಣ, ಫ್ರೆಂಡ್ಸ್ ಕಣ, ಫ್ರೆಂಡ್ಸ್ ಕಣ. ಇವಾಗೆ ನಿನ್ ಹೆಂಡತಿ ಕರೆಸ್ತೀಯ ಇಲ್ಲ ಎಣ್ಣೆ ಹೊಡಿಯಕ್ ಬರ್ತೀಯ? ಯಾವ ಜನದ ಪಾಪನ್ರು, ಬೆನ್ನತ್ತಿ ಬೆದ್ದಾಳತ್ತರ ಹಿಂದೆನೆ ಬಿದ್ದವ್ರೆ, ಕರಿತೀನಿ ಇರಿ. ಶೀಲಾ 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 ಶೀಲಾ, ಈ ದರಿದ್ರ ಫ್ರೆಂಡ್ಸ್ ಬಂದವ್ರೆ, ಮಕ್ಕವ ಹಿಂಗ್ ತೋರ್ಸಿ ಹಂಗ ಹೋಗುಬಾ. ಓ
ಅಮ್ಮ ನಾವ್ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದು ನಿನ್ ಅರ್ಧ ಚಂದ್ರ ನೋಡಕ್ಕಲ್ಲ ತಾಯಿ, ಪೂರ್ಣ ಚಂದ್ರ ತೋರ್ಸಮ್ಮ. ನಮಸ್ತೆ. ನಮಸ್ತೆ ಅಪ್ಪ, ಸಾಕ್ಷಾತ್ ದೇವತೆ ತರ ಇದ್ದಾಳೆ ಅಂತ ಹೇಳಕ್ ಬಂದೆ ಕಂಡ್ರು. ನಿಮ್ಮ ಲುಕ್ಕಿಗೆ ನನ್ನ ಮೆಟ್ಟು ತುರುಕುರ್ರೆ. ಆತಿಗೆ ನಮಸ್ಕಾರ. ನಮಸ್ಕಾರ. ನಿಮ್ ಜೊತೆ ಒಂದ್ ಒಳ್ಳೆ ಫೋಟೋ ಬೇಕು. ಹಲೋ, ಎಕ್ಸ್ಕ್ಯೂಸ್ ಮೀ, ಇಲ್ಲಾರು ಫೋಟೋಗ್ರಾಫರ್ಸ್ ಇಲ್ವಾ? ನನ್ ತಂಗಿ ಇದ್ದಾಳೆ. ಅಸ್ತಿರೋರ್ ಮುಂದೆ ಹಲ್ವಾ ಇಡ್ತಾ ಇದೆಯಲ್ಲ, ಆಮೇಲೆ ಅವಳನ್ನ ಪಿಕಪ್ ಮಾಡಿ ಪ್ಯಾಕಪ್ ಬಂದ್ಬಿಡ್ತಾರೆ ಅಂತವ್ರಿ ಇವ್ರು. ಅಯ್ಯೋ, ಏನು ಆಗಲ್ಲ, ಸುಮ್ನೆ ಇರ್ರಿ. ನೀಲಾ ಸ್ವಲ್ಪ ಆಚೆ ಬಾರೆ, ಫೋಟೋ ತೆಗಿಬೇಕಂತ ನಿಮ್ಮ ಅಂಕಲ್ದು. ಎಂತ ಅಂಕಲ್, ನನಗಿನ್ನು ಮದ್ವೆ ಆಗಿಲ್ಲ. ಓಹೋ ಸಾರಿ, ನಿಮ್ ಬ್ರದರ್ದು. ಎಂತದ ಇದು, ಬ್ರಹ್ಮ ಅಪ್ಪಿ ತಪ್ಪಿ ಭೂಮಿ ಮೇಲೆ ದಂತದ ಬೊಂಬೆ ಸೃಷ್ಟಿ ಮಾಡಿದ್ದ. ಈ ದಂತದ ಬೊಂಬೆನ ಬ್ರಹ್ಮ ಏನಾದ್ರೂ ಮತ್ತೆ ನೋಡಿದ್ರೆ ಅವನೇ ಪಟಾಯ್ಸಲ್ವಾ? ಶುಂಠಿ ಮಗುಂದು ಮುಖನಾದು. ನಮ್ಮ ಹೊಲ್ದಲ್ಲಿ ಅರಳಿರೋ ಸೂರ್ಯಕಾಂತಿ ಹೂವು ಅಂದೆ. ರಿಯಲಿ? ಎಸ್. ಹೋಗಿಪ್ಪ. ಅಂದಂಗೆ ನೀವೇನ್ ಮಾಡ್ಕೊಂಡಿರೋದು? ಎಲ್ಲಿ? ಊರಲ್ಲಿ. ಇಲ್ಲಿದ್ರೆ ಊರಲ್ಲಿ ಎಂತ ಮಾಡಕ್ಕಾಗುತ್ತೆ? ಅಯ್ಯೋ, ನಾನ್ ಕೇಳಿದ್ದು ನೀವು ಊರಲ್ಲಿ ಏನ್ ಕೆಲ್ಸ ಮಾಡ್ಕೊಂಡಿದ್ದೀರಾ ಅಂತ. ಓ, ಅದ ಮನೇಲಿ ಆಳ್ ಕಾಯಿಸ್ದಾಗ ಒಡ್ದೋಗ್ತದಲ್ಲ, ಅದನ್ ಕೂತು ಅಂಟಿಸ್ತೇನೆ. ಲೇ 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 ಶ್ವಾನವೇ, ಅತ್ತಿಗೆ ತಂಗಿ ಅಂದ್ರೆ ನಿನಗೂ ತಂಗಿ ಸಮಾನ ಕಣೋ. ಎಂತ ಸಾವು ಮರಯ ನಿಂದು, ಮಂಡ್ಯ ಸರಿ ಇಲ್ಲ ನಿನ್ಗೆ. ತಂಗಿ ನಿನಗಿರ್ಬಹುದು, ನನಗಲ್ಲ. ಅವಳನ್ನ ನೋಡ್ತಾ ಇದ್ರೆ ಶುಂಠಿ ಮಗುಂದು ಕಣ್ಣಂಗೆ ಸರ್ರಂತ ಎಳಿತದ. ಬಿಟ್ರೆ ಕಣ್ಣಲ್ಲೇ ನುಂಗು ಬಿಡ್ತೀಯ ಅಂತ ಹೇಳಕ್ ಬಂದೆ. ಅತ್ತಿಗೆ ನಮಗ್ ಫೋಟೋ ಎಲ್ಲ ಬೇಡ, ನಾವು ಸೆಲ್ಫಿನೇ ಹೊಡ್ಕೊಂತೀವಿ. ಪರವಾಗಿಲ್ಲ, ನಾನೇ ತೆಗಿತೀನಿ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಮಗ. ವಿಶ್ ಯು ಹ್ಯಾಪಿ ಫಸ್ಟ್ ನೈಟ್ ಮಗ, ಎಂಜಾಯ್. ಅಯ್ಯೋ ಅಯ್ಯೋ, ಕಿತ್ತೋದ್ ನನ್ ಮಕ್ಳ ಇಲ್ಲ ನನ್ ಲೈಫ್ ಅಲ್ಲಿ. ನನ್ ಲೈಫ್ ಕಟ್ಟಾಗಿ ಬಿದ್ದಿರೋ ಹಳ್ಳಿ ಬಾಲದಂಗೆ ವಿಲ ವಿಲ ಅಂತವ ದೋತಿದೆ. ಎಂಜಾಯ್ ಅತ್ತ, ಎಂಜಾಯ್. ನನ್ ಕಷ್ಟದ ಕೇಳೋರು ಯಾರು ಇಲ್ವೆ? ಏಯ್ ಏಯ್ ಪುಚ್ಚಬೈ, ಇವಾಗ ಇವನೇ ನಿನ್ನ ಮದುವೆ ಆಗ್ತೀನಿ ಅಂದ್ರು ನಾವೇ ಬೇಡ ಅಂತೀವಿ. ಯಾಕೆ ಅಲ್ಲ ಕಡೆ, ಪಕ್ಕದಲ್ಲಿ ಒಂದು ಗುಲಾಬಿ ಜೊತೆಗೆ ಒಂದು ಜಿಲೇಬಿ ಇಡ್ಕೊಂಡು ನಿನ್ನಂತ ಕಿತ್ತೋಗಿರೋ ಕೊತ್ತಂಬರಿ ಮುಸುಡಿ ನ್ಯಾವನೆ ಮದುವೆ ಆಗ್ತದೆ. ಹೋಗ್ ಸೈಡ್ಗೆ ಮಗ, ನಿಂಗೋಸ್ಕರ ಅಂತ ಒಂದು ಬಾಟ್ಲ್ ಎಣ್ಣೆ ತಂದಿದ್ದೀನಿ, ಹಿಂಗೋಗಿ ಹಿಂಗ್ ತಂದ್ಬಿಡ್ತೀನಿ, ಚಿಯರ್ಸ್ ಮಾಡ್ಬಿಡೋಣ. ಬಟ್ 2 minutes. I wish you very bad marriage life ಕಣ. ಯಾಕೆ? ಲೇ, ನಿನಗೆ ಕೆಂಪು ಬಾವುಟ ತೋರಿಸಿ ನಿನ್ನ ಟ್ರೈನ್ ನ ನಿಲ್ಸಿಲ್ಲ ಅಂತಂದ್ರೆ ನಾನು ಮೂಗು ಮಚ್ಚೆ ಮಾರಿನೇ ಅಲ್ಲ ಕಣಲೇ, ಮಾರಿನೇ ಅಲ್ಲ ಕಣಲೇ. ಅಮ್ಮ ಮೂಗೋಳ ಕೊಚ್ಚೆ ಮುರಿ ಬೇಸಿ. ಏನ್ರಿ ಇದು, ನನಗೆ ಎಣ್ಣೆ ಅಂದ್ರೆ ಗೊತ್ತೇ ಇಲ್ಲ, ಡ್ರಿಂಕ್ಸ್ ಏ ಮಾಡಿಲ್ಲ ಅಂತಿದ್ದೆ. ಇಲ್ಲಿವರೆಗೂ ಹುಡುಗಿರ್ನ ಕಣ್ಣೆತ್ತಿ ನೋಡಿಲ್ಲ, ಯಾರನ್ನು ಲವ್ವೇ ಮಾಡಿಲ್ಲ ಅಂತಿದ್ರಿ. ಈಗ ಇವನ್ ನೋಡಿದ್ರೆ ಎಣ್ಣೆ ಪಾರ್ಟಿ ಅಂತಾನೆ, ಅವಳು ನೋಡಿದ್ರೆ ಗೋವಾ ಅಂತಾಳೆ, ಇವನು ಬ್ರಾಹ್ಮಣ ಹೆಸರು ಹೇಳ್ಕೊಂಡು ನನ್ನ ತಂಗಿಗೆ ಲೈನ್ ಹಾಕ್ತಾ ಇದ್ದಾನೆ. ಇವರೆಲ್ಲ ತಮಾಷೆ ಮಾಡ್ತಾರೆ ಕಣೆ. ಫ್ರೆಂಡ್ ಅಲ್ವಾ ನನ್ನ ಕರ್ಮ, ನಾನು ಎಣ್ಣೆ ಹೊಡೆಯಲ್ಲ ಕಣೆ.
ಇವಳ ಲವ್ ಕೂಡ ಮಾಡಿಲ್ಲ ಕಣೆ. ಈ ನಾಯಿ ಯಾರು ಅಂತಾನೆ ಗೊತ್ತಿಲ್ಲ ಕಣೆ. ನಿನ್ನ ಆಣೆ ನನ್ನ ಮೇಲೆ ಯಾಕೆ ಆಣೆ ಮಾಡ್ತೀರಾ? ನಾನು ಜಲ್ದಿ ಸಾಯ್ಲಿ ಅಂತನ ನನಗೂ ಹಿಂಗೆ ಹೇಳಿದ್ದ. ಏ ನೀನ್ ಸುಮ್ನಿರೆ, ನೀನ್ ಬೇರೆ ಸೆಂಟ್ರಲ್ ನಂದಲ್ಲಿ ಇರ್ಲಿ ನಂದಿಸಿನ ಮಗಳು ಅಂತ ಈ ಗೋವಾದಲ್ಲಿ ಹಿಂಗೆ ಮಾಡಿದ್ಲು. ನೀವು ನೀವ್ ಈ ರೀತಿ ಮೋಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣ್ರಿ. ಅಮ್ಮ ಅಳ್ಬೇಡಮ್ಮ, ನೋಡಕ್ ನನ್ ತಂಗಿ ಇದ್ದಂಗಿದ್ಯಾ? ಲವ್ ಅವಾಗಷ್ಟೇ ದೇವತೆ ಅಂದೆ. ಏ ಅವಾಗ ಸುಳ್ಳು ಹೇಳಿದ್ದೆ, ಸುಳ್ಳು ಹೇಳೋದ್ರಿಂದ ನಂಗೆ ಆಗಲ್ಲಮ್ಮ, ಸತ್ಯ ಹೇಳ್ತೀನಿ ಕೇಳಿಲಿ. ನಾನು ನಿನ್ ಗಂಡ ನಮ್ ಫ್ರೆಂಡ್ಸ್ ಎಲ್ಲ ಸೇರಿ ನಿನ್ ಎಂಗೇಜ್ಮೆಂಟ್ ಆದ್ಮೇಲೆ ಬಾರಿಗೋಗಿ ಬೀರ್ನ ನೀರ್ ತರ ಸಿಡಿಸಾಡಿರೋದು. ನಾನು ಅಷ್ಟೇ ನಿಜನ ಹೇಳ್ತೀನಿ ಅಕ್ಕ. ಅಕ್ಕ ಹೌದು, ನಾನ್ ಸುಳ್ಳು ಹೇಳಲ್ಲ ಅಕ್ಕ, ಸುಳ್ಳು ಹೇಳಿ ನರ್ಕಕ್ ಹೋಗಲ್ಲ, ನಾನೇನು ಲವ್ ಮಾಡಿದ್ ನಿಜ ಅಕ್ಕ. ಹೊರಗೊಟ್ಟೆ ಪಾಳ್ಯದಿಂದ ಗೋವಾದವರೆಗೂ ಮೂರ್ ಮೂರ್ ಸಲ. ಎಟ್ ಸಲ ಅಂದ್ರಪ್ಪ? ಸುಮ್ನಿರು, ಮೂರ್ ಮೂರ್ ಸತ ಹೋದ್ರಲ್ ಮುತ್ ಕೂಡ ಕೊಟ್ಟಿಲ್ಲ ಅವಳು. ಅಕ್ಕ ಎಲ್ಲ ಆದ್ಮೇಲೆ ಎಲ್ರು ಹಿಂಗೆ ಹೇಳದು. ಫೋನ್ ಕೊಡ, ಇಲ್ಲಿ ಫೋನ್ ಕೊಡ ಅಕ್ಕ. ಇವನು ಗೋವಾಗ್ ಬಂದಿರೋದು ನೀವು ನಂಬಲ್ಲ. ಇಲ್ಲೋಡಿ, ಗೋವಾ ಬೀಚ್ ಅಲ್ಲಿ ನಾನು ಅವನು ಸೆಲ್ಫಿ ತಗೊಂಡಿರೋದು. ಮುತ್ ಕೊಟ್ಟಿಲ್ಲ ಅನ್ನಲ್ಲ, ಇಲ್ಲೋಡಿ ಕಿಸ್ ಕೊಟ್ಟಿದ್ನ. ಇದು ನ್ಯಾಯ ಅಣ್ಣ, ಇದು ನೀತಿ ಅಣ್ಣ. ನೀ ಯಕ್ ಕೊಟ್ಟ ಹೋಗ, ನಿನ್ ಮನೆ ಕಾಯುವಾಗ. ನೋಡಕ್ಕೆ ಕೋಣ ಇದ್ದಂಗಿದ್ರು ಪರವಾಗಿಲ್ಲ, ಬುದ್ಧಿಲ್ ಸ್ವಲ್ಪ ಜಾಣ, ನನ್ ಮೇಲೆ ಪ್ರಾಣ ಇಟ್ಕೊಂಡಿದ್ರೆ ಸಾಕು ಅಂತ ನಿಮ್ಮನ್ ಮದ್ವೆ ಆದ್ನಲ್ರಿ. ನೀವ್ ನೋಡಿದ್ರೆ ಹೊಲಸ್ತೀನೋ ಹೆಗ್ಡ ಆಗಿದ್ದೀರಾ. ಅವಳಿಗೆ ಕಿಸ್ ಕೊಟ್ಬಿಟ್ಟು ನನ್ಗೆ ಕಾಗೆ ಹರಿಸ್ತಿದ್ದೀರಾ? ನಾನ್ ಇನ್ ಒಂದು ಕ್ಷಣ ಈ ಮನೇಲಿರಲ್ಲ. ನೀಲಾ ಬಾರ ಹೋಗಡ. ಒಂದೇ ಒಂದು ಒಂದೇ ಒಂದ್ ನಿಮಿಷ ಮರ್ರೆ, ಹೀರೋಯಿನ್ ಜೊತೆ ಒಂದೇ ಒಂದ್ ಸೆಲ್ಫಿ ತಗೋತೇನೆ. ನಾನು ಹೀರೋಯಿನ್ ಅಂತ ಕಡೆ ಒಂದೇ ಒಂದ್ ಸೆಲ್ಫಿ ಕಡೆ ಪ್ಲೀಸ್. ಸುಮ್ನಿರೆ, ನಮ್ಮ ಅವ್ವನ್ ಮಗಳೇ ಇಲ್ಲಿ ಬಾಳೆ ಹಾಳಾಗಿ ಬಾಳೆ ಕೈ ಬುಜ್ಜಿ ಆಗ್ತಿದೆ, ಸೆಲ್ಫಿ ಅಂತ ಸೆಲ್ಫಿ. ನಡಿಯ ಹೋಗಣ. ನನ್ ಮಾತ್ ಕೇಳ ಪ್ಲೀಸ್ ಕಣ, ಪ್ಲೀಸ್ ಕಣ, ಪ್ಲೀಸ್ ಕಣ. ಲೇ ಪಾಪಿಗಳ, ಪ್ರಸ್ತದಲ್ಲಿ ಮಂಚ ಮುರಿಯೋಣ ಅನ್ಕಂಡ್ರೆ ನನ್ನ ಪ್ರಸ್ತಾನೆ ಮುರಿದಾಕ್ಬಿಟ್ರಲ್ಲ. ನಿಮ್ಮನ್ನ ಬರೀ ಮಾತಾಡಲು ಅರ್ಥ ಆಗಲ್ಲ, ಇರಿ ಮಾಡ್ತೀನಿ ನಿಮ್ಮನ್ನ. ನಾನು ಚಟ್ಟಿ ದೋಸ್ತು ಕಣ್ಣು ಕುಚ್ಚುಕು ಕುಚ್ಚಿಕೋ ಕುಚ್ಚಿಕೋ. ಅಲ್ಲಿ ನನ್ನ ಕುಚ್ಚು ಕುಚ್ಚು ಆಳೈತೈತೆ ನನ್ನ ಮಕ್ಕಳಲ್ಲೇ. ನಿನಗ ಅಷ್ಟೊಂದು ಬೇಜಾರಾಗದಾದ್ರೆ ನಾವ್ ಯಾರು ಇಲ್ಲಿ ಇರೋದೇ ಇಲ್ಲ ಕಣ. ಗಾಡಿ ಪೆಟ್ರೋಲ್ ಸ್ವಲ್ಪ ದುಡ್ಡು ಕೊಡು, ಹೋಗ್ಬಿಡ್ತೀವಿ. ಕೊಡ್ತೀನಿ ತಕೋ. ಭವ ಅವ್ರದ್ದೇನು ತಪ್ಪಿಲ್ಲ ಭವ. ಅಂದ್ರೆ ಏನ್ ಭವ? ನೀವು ಮಜಾ ಭಾರತದಲ್ಲಿ ಫಸ್ಟ್ ನೈಟ್ ಸ್ಕಿಟ್ ನಡೀತಾ ಇದೆ, ಮಜಾನೇ ಇರ್ಲಿಲ್ಲ ಅಂದ್ರೆ ಹೆಂಗೆ? ನೋಡಿ ಮುದಿ ವಯಸ್ಸಾದ್ರೂ ನೆನ್ಪಿರ್ಬೇಕು, ಅದಕ್ಕೆ ನಾವೆಲ್ಲ ಸೇರಿ ಸೇರಿ ಮುಂಚೆನೆ ಮಾತಾಡ್ಕೊಂಡು ಆಡಿದ್ ನಾಟಕಿದು ಮಜಾ ಇತ್ತಲ್ವಾ? ಅಯ್ಯೋ ನಿನ್ನ ಮಜಕ್ಕೆ ನನ್ನ ಭಾರತ ಕಾಲೇ. ಅಸರಿ ಈ ನಾಟಕಕ್ಕೆ ಕತೆ, ಚಿತ್ರಕತೆ, ಸಂಭಾಷಣೆ ಎಕ್ಸೆಟ್ರಾ ಎಕ್ಸೆಟ್ರಾ ಯಾರ್ದು? ನಂದು. ಏನ್ರಿ ನೀವು, ಮದ್ವೆ ಅಂದ್ಮೇಲೆ ತುಂಟಾಟ, ಫಸ್ಟ್ ನೈಟ್ ಅಂದ್ಮೇಲೆ ಚೆಲ್ಲಾಟ, ಸಂಸಾರದಲ್ಲಿ ರೇಗಾಟ ಇಲ್ಲ ಅಂದ್ರೆ ಮುಂದ್ ನಮ್ಗ ಹುಟ್ಟು ಮಕ್ಳಿಗೆ ಏನು ಅಂತ ಕತೆ ಹೇಳ್ತೀರಾ? ನನ್ನ ಪ್ರಾಣಕ್ಕ ಅಂತ ಹಂಗಿದ್ದಾರೆ ಇವರಿಬ್ಬರ ಪ್ರೇಮ ಪ್ರಸಂಗ? ಅಯ್ಯೋ ಅದು ನಾಟಕನೆ ಕಣ್ರಿ. ಇಲ್ಲ ಅದ್ ಒಂದೇ ರಿಯಲ್. ಅಲ್ಲ ಮಜಾನ ಎಲ್ಲೆಲ್ಲ ಮಾಡ್ತೀರಾ ನೋಡಿ ನೀವು, ಅದು ಒಂದು ಪಾಯಿಂಟ್ ಚೆನ್ನಾಗಿತ್ತು ಲಾಜಿಕ್. ಮಕ್ಕಳಿಗೆ ಮುಂದೆ ಕತೆ ಹೇಳೋದಕ್ಕೋಸ್ಕರ ಈ ತರ ಮಜಾ ಮಾಡ್ತೀರಾ? ಹ್ಮ್ ಓಕೆ, ಈ ಪಾಯಿಂಟ್ ನಮ್ಮ ಜಡ್ಜಸ್ಗೆ ಎಷ್ಟಿಷ್ಟ ಆಯ್ತು ಅಂತ ಕೇಳಬೇಡ, ಫಸ್ಟ್ ಗುರುಜಿನ ಕೇಳೋಣ. ಯಾಕಂದ್ರೆ ಅವ್ರ ಮದುವೆ ಆದಂತ ಕಾಲದಲ್ಲಿ ಇದೇ ತರ ಕತೆ ನಡೆದಿತ್ತು ಅಂತ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಎಸ್ ಗುರುಜಿ.
ಆಕ್ಚುಲಿ ಅದೊಂದು ಕಲ್ಚರ್, ಈ ಮದುವೆ ದಿವಸ ಬಂದು ತೊಂದರೆ ಕೊಡೋದು, ಆಮೇಲೆ ಅವ್ರು ಅದನ್ನು ತಪ್ಪಿಸೋಕೆ ನೋಡೋದು, ದಟ್ಸ್ ಎ ಕಲ್ಚರ್. ಅದು ಅದು ಎಷ್ಟೋ ವರ್ಷ ನಡೀತಾ ಬರ್ತಾ ಇದೆ, ಇನ್ನೂ ಅದಕ್ಕೆ ಆ ಮಾರ್ಕೆಟ್ ಇದೆ ಆ ಕಲ್ಚರ್ಗೆ. ಇದರಲ್ಲಿ ಡ್ರಾಮಾ ತುಂಬ ಇದೆ, ಅಂದರೆ ಕತೆ ಇಟ್ಸ್ ಎ ಮೂಲೆಗೆ ಫಿಲ್ಮ್, ತುಂಬ ತುಂಬ ಟ್ರ್ಯಾಕ್ಸ್ಗಳಿದೆ. ಒಂದೇ ಪ್ಲೇ ಆದರೂ ಆ ಕಡೆ ಒಂದು ಲವ್ ಟ್ರ್ಯಾಕು, ಒಂದು ಹಳೆ ಲವ್ ಟ್ರ್ಯಾಕು, ಇನ್ನೊಂದು ಫ್ರೆಂಡ್ಶಿಪ್ಪು, ಇಟ್ಸ್ ಎ ಮಲ್ಟಿ ಕಲರ್ಡ್ ಇತ್ತು. ಬಟ್ ಕಾಮಿಡಿ ಸಿಕ್ಕಾಬಿಟ್ಟು ಚೆನ್ನಾಗಿ ವರ್ಕೌಟ್ ಆಯಿತು. ಆ್ಯಂಡ್ ಆಫ್ ಕೋರ್ಸ್ ಶುಭಲಕ್ಷ್ಮಿ ಬ್ಯಾಕ್ ಅಗೇನ್. ಏನಮ್ಮ ಸೀಸನ್ ನಡೀತಾ ಇದೆ ನಿಂದು, ಫುಲ್ಲು ವರ್ಕ್ ಆಗ್ತಾ ಇದೆ, ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಆ್ಯಂಡ್ ಆಲ್ ಐ ಥಿಂಕ್ ಎವ್ರಿಬಡಿ ಡಿಡ್ ಎ ವಂಡರ್ಫುಲ್ ಜಾಬ್. ಸಂತು ಗುಡ್ 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 ಶೋ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಾಜಿ ಶುಭ, ಸಂತು ಅಂಡ್ ರಾಕೇಶ್ ಮೂರು ಜನ ಮಾಡಿದಂಥ ಒಂದು ಕಾಮಿಡಿ ಸಖತ್ ಮಜಾ ಕೊಡ್ತು ನಮಗೆ. ಆ್ಯಂಡ್ ಶುಭ ಅಳು ವೆರಿ ನೈಸ್. ಆ್ಯಂಡ್ ಪಾಪ ಬಂದು ಫಸ್ಟ್ ನೈಟ್ ಹಾಡು ಮಾಡೋದು ಅಗೇನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಿಂಗೆಲ್ಲ ಟ್ವಿಸ್ಟ್ ಇರುತ್ತೆ ಅಂತ. ಆ್ಯಂಡ್ ಮಲ್ಲಿಕಾನೇ ಪ್ಲ್ಯಾನ್ ಮಾಡಿದಂಥ ಅದು, ಓ ಮೈ ಗಾಡ್, ಅದಂತ ಭಯಂಕರ ಟ್ವಿಸ್ಟ್ ಅದು. ಚೆನ್ನಾಗಿರೋದು ಆ್ಯಕ್ಚುಲಿ ಈ ಥರ ಒಂದು ತರಲೆ ಲೈಕ್ ಫಸ್ಟ್ ನೈಟಲ್ಲಿ ಯಾರಿಗಾದ್ರೂ ಹಿಂಗೆ ತರಲೆ ಮಾಡಿ ಅದನ್ನು ಅದು ಫಾರ್ ಎವರ್ ಅದೊಂದು ಮೆಮೊರಿಲಿ ಉಳ್ಕೊಂಡ್ಬಿಡತ್ತೆ. ಓಕೆ, ಆ್ಯಂಡ್ ಲಾಸ್ಟ್ ಲವ್ ಸ್ಟೋರಿ ನಂಗೆ ತುಂಬಾ ಇಷ್ಟ ಆಯಿತು. ಮೀನಾಕ್ಷಿ ಮೀನಾಕ್ಷಿ ಥರ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ನೀವು. ಆ್ಯಂಡ್ ಓವರಾಲ್ ತುಂಬಾ ಮಜಾ ಕೊಡ್ತು, ತುಂಬಾ ಎಂಟರ್ಟೈನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆರು ಜನಕ್ಕೂ. ಥ್ಯಾಂಕ್ ಯು ಸೋ ಮಚ್ ರಜೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ರಜೆ ಹೇಳ್ದಂಗೆ ನಮ್ಮನ್ನ ಎಂಟರ್ಟೈನ್ ಮಾಡಿದ್ದಕ್ಕೆ, ನಮ್ಮನ್ನ ನಗಿಸಿದ್ದಕ್ಕೆ, ಹೀಗೆ ನಗಿಸ್ತಾ ಇರಿ. ಆ್ಯಂಡ್ ನಿಮ್ಮ ಮುಂದಿನ ಸ್ಕಿಟ್ಗಳಿಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ನವಗ್ರಹ ನವರಾತ್ರಿ ನವಶಕ್ತಿ, ಹಿಂಗೆ ಈ ಸೃಷ್ಟಿನಲ್ಲಿ ಒಂಬತ್ತು ಅನ್ನೋದಕ್ಕೆ ತುಂಬಾನೇ ಬೆಲೆ ಇದೆ. ಆದ್ರೆ ಈ ಒಂಬತ್ತು ಅನ್ನೋದ್ರ ಬಗ್ಗೆ ನನಗಾಕೂ ಸಿಕ್ಕಾಬಿಡಿ ಬೇಜಾರಿದೆ. ಯಾಕಂದ್ರೆ 9 ಗಂಟೆ ಆಯ್ತು ಅಂದ್ರೆ ನಾನು ಹೊರಡಲೇಬೇಕಲ್ವಾ, ಏನ್ ಮಾಡೋದು. ಈಗ ಹೋಗಿ ಬರ್ತೀವಿ, ನಾಳೆ ರಾತ್ರಿ 8 ಗಂಟೆಗೆ ಶಾರ್ಪ್ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಶುಭ ರಾತ್ರಿ.